ಏನಿರಬಹುದು ಇದರ ಒಂದು ಕಾರಣ ಅನ್ನುವಂಥ ಒಂದಷ್ಟು ಕುತೂಹಲ ಉಂಟಾಗುತ್ತೆ. ಕಾಂಗ್ರೆಸ್ನ ಆಂತರಿಕ ಬೇಗುದಿ ಅಥವಾ ಆಂತರಿಕ ಕಚ್ಚಾಟದಿಂದಾಗಿ ಡಿ ಕೆ ಶಿಗೆ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಮುಗಿಬೀಳ್ತಾ ಇತ್ತು, ಬಿಜೆಪಿಯ ಒಂದೊಂದೇ ವಿಚಾರಗಳನ್ನ ಜನತೆ ಮುಂದಿಡುವಂತ ಪ್ರಯತ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಡನ್ ಅಂತ ಒಂದು ಟ್ವಿಸ್ಟ್ ಸಿಕ್ಕಂತಾಗಿದೆ. ರಮ್ಯಾ ಎಂಟ್ರಿ ಕೊಟ್ಟಿದ್ದು, ಆ ಮೂಲಕ ಕಾಂಗ್ರೆಸ್ ನಲ್ಲಿನ ಆಂತರಿಕ ಒಳಜಗಳ ಅಥವಾ ಕಚ್ಚಾಟ ಈ ಸಂದರ್ಭದಲ್ಲಿ ಹಾದಿರಂಪ ಬೀದಿರಂಪ ಆಗುವಂತಹ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರುವುದು ಡಿ ಕೆ ಶಿವಕುಮಾರ್ ಅವರನ್ನ ಟೆನ್ಷನ್ಗೆ ದೂಡಿದೆಯಂತೆ. ಡಿ ಕೆ ಶಿ ಅವರ ಕುರಿತಾಗಿ ರಮ್ಯಾ ಕೊಟ್ಟಂತಹ ಹೇಳಿಕೆ ಮತ್ತು ರಮ್ಯಾ ಟ್ವೀಟ್ನಿಂದ ಸ್ವಪಕ್ಷದ ಸಾರಥಿಯ ವಿರುದ್ಧವೇ ರಮ್ಯಾ ಏನು ಗರಂ ಆಗಿದ್ರು ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ. ಸೊ ಅದು ನಂತರದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲಪಾಡ್ ವಿರುದ್ಧವೂ ಕೂಡ ಮುಗಿಬಿದ್ದಂತಹ ರಮ್ಯಾ ಟ್ವಿಟರ್ನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು. ಹಾಗಾಗಿ ಈ ಬೆಳವಣಿಗೆಗಳಿದೆಯಲ್ಲ, ಇದು ಸಾಕಷ್ಟು ರೀತಿಯಲ್ಲಿ ಒಂದು ಆಂತರಿಕ ಮಟ್ಟದಲ್ಲಿ ಕಾಂಗ್ರೆಸ್ನ ಆಂತರಿಕ ಮಟ್ಟದಲ್ಲಿ ಒಂದಷ್ಟು ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದ್ರೆ, ಮತ್ತೊಂದು ಕಡೆ ರಮ್ಯಾ ಅವರ ಈ ಒಂದು ಎಂಟ್ರಿ ಏನಿರಬಹುದು, ಈ ಎಂಟ್ರಿಯ ಗುಟ್ಟು ಏಕಾಏಕಿ ಮಾಜಿ ಸಂಸದ ರಮ್ಯಾ ಕಾಣಿಸ್ಕೊಂಡಿದ್ಯಾಕೆ, ಇದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಕುತೂಹಲದ ಪ್ರಶ್ನೆ. ಮತ್ತು ಎದುರಾಳಿ ಪಕ್ಷಗಳಿಗೆ ಜೆಡಿಎಸ್ಗೆ ಇರಬಹುದು ಅಥವಾ ಬಿಜೆಪಿಗೆ ಇರಬಹುದು ಕಾಂಗ್ರೆಸ್ ಅಸ್ತ್ರವನ್ನು ಕೊಟ್ಟಂತಾಗುತ್ತೆ ಆಗಿದೆ ಕೂಡ. ರಮ್ಯಾ ಏಕಾಏಕಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದು, ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧ ಹರಿಹಾಯ್ದಿದ್ದು, ಇದೆಲ್ಲವೂ ನೋಡಿದಾಗ ಸೊ ಈ ಸಂದರ್ಭದಲ್ಲಿ ಬಿಜೆಪಿ ಕೂಡ ಬಿಜೆಪಿಗೆ ಮತ್ತು ಜೆಡಿಎಸ್ಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ. ಹೇಳಿ ಕೇಳಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಒಂದು ಪೈಪೋಟಿ ನಡೆಸ್ತಾ ಇರುವಂತದ್ದು ಪ್ರಾಬಲ್ಯವನ್ನ ಸಾಧಿಸಲಿಕ್ಕೆ ಗೊತ್ತಿರುವಂತಹ ವಿಚಾರ. ಸೊ ಇಲ್ಲಿ ಬಿಜೆಪಿ ಕೂಡ ಹಳೆ ಮೈಸೂರು ಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲೇ ಇದೆ. ಆದರೆ ಇದೆಲ್ಲದರ ನಡುವೆ ಈಗ ರಮ್ಯಾ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ನಡುವಣ ಒಂದು ಕಿತ್ತಾಟ ಏನಿದೆ, ಈ ಒಂದು ವಾರ್ ಏನಿದೆ, ಈ ವಾರ್ ಎಲ್ಲ ಒಂದ್ ಕಡೆ ನಮಗೆ ಪ್ಲಸ್ ಆಗಿ ಪರಿಣಮಿಸಬಹುದು ಹಳೆ ಮೈಸೂರು ಭಾಗದಲ್ಲಿ ಅನ್ನುವಂಥ ಲೆಕ್ಕಾಚಾರದಲ್ಲೇ ಬಿಜೆಪಿ ಇರುವಂತದ್ದು, ಜೆಡಿಎಸ್ ಕೂಡ ಇದರ ಭರಪೂರ ಲಾಭವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇರುವಂತದ್ದು. ಆದರೆ ಈ ಎಲ್ಲ ಕಾಂಗ್ರೆಸ್ನಲ್ಲಿನ ಆಂತರಿಕ ಕಚ್ಚಾಟ ಇತರೆ ಪಕ್ಷಗಳಿಗೆ ಒಂದು ಅಸ್ತ್ರವನ್ನು ಕೊಟ್ಟಂತಾಗುತ್ತೆ ಅನ್ನುವಂಥ ಒಂದು ಟೆನ್ಷನ್ ಕೂಡ ಕೆಪಿಸಿಸಿ ಅಧ್ಯಕ್ಷರಿಗಿದೆ. ಕಾಂಗ್ರೆಸ್ನಲ್ಲಿನ ಆಂತರಿಕ ಬೇಗುದಿ ಏನಿದೆ, ಆಂತರಿಕ ಕಚ್ಚಾಟ, ಇದು ಡಿ ಕೆ ಶಿ ಅವರಿಗೆ ಟೆನ್ಷನ್ ತರಿಸಿರುವುದಂತೂ ನಿಜ. ಆದರೆ ಸ್ವಪಕ್ಷೀಯರ ವಿರುದ್ಧ ರಮ್ಯಾ ಅಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅಂತಂದಾಗ ಸಹಜವಾಗೆ ರಮ್ಯಾ ಈ ಹಿಂದೆ ತಮಗಾದಂತಹ ಒಂದಷ್ಟು ಈಗ 8 ಕೋಟಿ ರೂಪಾಯಿ ತೆಗೆದುಕೊಂಡು ಹೋದ್ರು ರಮ್ಯಾ ಅನ್ನುವಂತಹ ಒಂದಷ್ಟು ಹೇಳಿಕೆಗಳು ಅದೆಲ್ಲದರ ಕುರಿತಾಗಿ ಮೌನವಾಗಿದ್ದೆ ನಾನು, ಆಗ ಮಾತನಾಡಬೇಕಾಗಿತ್ತು ಅಂತ ಹೇಳಿದ್ದಂತಹ ರಮ್ಯಾ ಅವರ ಒಂದು ಟ್ವೀಟ್ ಹೇಳಿಕೆಗಳು ಇದೆಲ್ಲವನ್ನು ನೋಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಕೋಲಾಹಲಕ್ಕೆ ಕಾರಣವಾಗಿಬಿಡಬಹುದು ಅಂತ ಅನ್ಸುತ್ತೆ. ಹಾಗಾಗಿ ಈ ಬೆಳವಣಿಗೆಗಳು ಸ್ವಪಕ್ಷದ ಸಾರಥಿ ವಿರುದ್ಧವೇ ರಮ್ಯಾ ಸಿಟ್ಟು ಆಗಿರುವಂತ ನೋಡಿದಾಗ ಯಾಕೆ ಇಷ್ಟೊಂದು ಸಿಟ್ಟು, ತನ್ನ ನಾನು ನಂಬಿದಂಥವರೇ ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನುವಂಥ ರಮ್ಯಾ ಅವರ ನಿನ್ನೆಯ ಒಂದು ಹೇಳಿಕೆ ಅಂದರೆ ಟ್ವಿಟರ್ನಲ್ಲಿ ಅವರು ಟ್ವೀಟ್ ಮಾಡಿದ್ದು, ನನ್ನನ್ನು ಬೆಳೆಸಿದ್ದು ರಾಹುಲ್ ಗಾಂಧಿಯ ಹೊರತು ರಾಜ್ಯ ಕಾಂಗ್ರೆಸ್ ನಾಯಕರಲ್ಲ ಅನ್ನುವಂಥ ಒಂದು ಹೇಳಿಕೆ. ಮತ್ತು ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ನಲ್ಪಾಡ್ ಅವರು ಕೊಟ್ಟಂತಹ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವಂತಹ ರಮ್ಯಾ ವಿದ್ವತ್ ಮೇಲಿನ ಹಲ್ಲೆ ಇರಬಹುದು ಮತ್ತು ಅಪಘಾತದ ಫೋಟೋಗಳು, ಅಪಘಾತ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಂತಹ ಮತ್ತು ಬೇಲ್ ಮೇಲೆ ಹೊರಗಿರುವಂತಹ ನಲ್ಪಾಡ್ ಅವರನ್ನ ತರಾಟೆಗೆ ತೆಗೆದುಕೊಂಡಿರುವಂತಹ ರಮ್ಯಾ ಈ ಸಂದರ್ಭದಲ್ಲಿ ವಿದ್ವತ್ಗೆ ಹಲ್ಲೆ ನಡೆಸಿದ ಫೋಟೋ ಹಾಕಿ ಟ್ವೀಟ್ ಮಾಡಿ ನಲ್ಪಾಡ್ಗೆ ಠಕ್ಕರ್ ಅನ್ನ ಕೊಟ್ಟಿರುವಂತದ್ದು. ಈ ಮೂಲಕ ನಲ್ಪಾಡ್ ಅವರನ್ನು ಕೂಡ ವಾಚಾಮಗೋಚರವಾಗಿ ತರಾಟೆಗೆ ತೆಗೆದುಕೊಂಡಿರುವಂತದ್ದು, ಇವೆಲ್ಲವನ್ನು ನೋಡಿದಾಗ ಇದೊಂದು ರೀತಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇರುವುದಂತೂ ನಿಜ. ಈ ಬೆಳವಣಿಗೆಗಳು ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ನಲ್ಪಾಡ್ ಅವರ ಕುರಿತಾಗಿಯೂ ಕೂಡ ಈ ಸಂದರ್ಭದಲ್ಲಿ ಟ್ವಿಟರ್ನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದರು ರಮ್ಯಾ.
ನನ್ನ ನೈತಿಕತೆ ಪ್ರಶ್ನೆ ಮಾಡಿದ್ದಾರೆ ವಾವ್ ಅಂತ ಕೂಡ ವ್ಯಂಗ್ಯವಾಡಿದ್ರು ನಲಪಾಡು ಕುರಿತಾಗಿ. ಯಾಕಂದ್ರೆ ಉಡುಪಿಯಲ್ಲಿ ಇದಕ್ಕೂ ಮೊದಲು ಸುದ್ದಿಗಾರರೊಂದಿಗೆ ನಲಪಾಡು ಮಾತನಾಡುವಂತಹ ಸಂದರ್ಭದಲ್ಲಿ ರಮ್ಯಾಗೆ ಅಟೆನ್ಷನ್ ಸೀಕಿಂಗ್ ಪ್ರಾಬ್ಲಮ್ ಇದೆ, ಅವ್ರ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು, ರಮ್ಯಾ ಇಷ್ಟು ತಿಂಗಳು ಎಲ್ಲಿದ್ರು, ಯಾವುದಾದ್ರೂ ಒಂದು ಕುರ್ಚಿ ಮೇಲೆ ಟವೆಲ್ ಹಾಕೋದಕ್ಕೆ ಬಂದಿರಬೇಕು, ಪಕ್ಷದ ನಾಯಕರ ಬಗ್ಗೆ ಟೀಕೆ ಮಾಡುವಂತಹ ಕೀಳು ಮಟ್ಟದ ರಾಜಕಾರಣ ಮಾಡಬಾರದು ಅಂತ ರಮ್ಯಾ ವಿರುದ್ಧ ಕಿಡಿಕಾರಿದ್ರು. ಇದಕ್ಕೆ ರಮ್ಯಾ ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ರು ನಲಪಾಡವ್ರನ್ನ. ಯಾಕಂದ್ರೆ ನಲಪಾಡವರ ಈ ಒಂದು ಹೇಳಿಕೆ ರಮ್ಯಾ ಅವರನ್ನ ಮತ್ತಷ್ಟು ಆಕ್ರೋಶಕ್ಕೆ ಈಡು ಮಾಡಿತ್ತು. ಹಾಗಾಗಿ ಅವರು ಈ ಸಂದರ್ಭದಲ್ಲಿ ಕೊಟ್ಟಂತಹ ಒಂದಷ್ಟು ಟ್ವಿಟರ್ನಲ್ಲಿ ತಾವು ಹೇಳಿಕೊಂಡಂತೆ ಮೊಹಮ್ಮದ್ ನಲಪಾಡ್ ವಿರುದ್ಧ ಕಿಡಿಕಾರಿದ್ರು. ನಲಪಾಡ್ ಈ ಹಿಂದೆ ನಡೆಸಿದ ಅಪಘಾತ ಹಾಗೂ ಫರ್ಜಿ ಕೆಫೆ ಹಲ್ಲೆ ಘಟನೆಯನ್ನು ಪ್ರಸ್ತಾಪಿಸಿ ಕಿಡಿಕಾರಿದ್ದಾರೆ. ಈ ಘಟನೆಗಳ ಸುದ್ದಿಯ ಪತ್ರಿಕಾ ತುಣುಕುಗಳನ್ನು ತಮ್ಮ ಟ್ವೀಟ್ನಲ್ಲಿ ಹಂಚಿಕೊಂಡಿರುವ ರಮ್ಯಾ ನಲಪಾಡ್ಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹ್ಯಾರಿಸ್ ಪುತ್ರನಾದ ಈ ಹುಡುಗ ನಲಪಾಡ್ ಜಾಮೀನಿನ ಮೇಲಿದ್ದಾನೆ, ನನ್ನ ನೈತಿಕತೆ ಪ್ರಶ್ನೆ ಮಾಡಿದ್ದಾರೆ ವಾವ್ ಅಂತ ವ್ಯಂಗ್ಯವಾಡಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನಲಪಾಡ್ ವಿದ್ವತ್ ಮೇಲೆ ನಡೆಸಿದ್ದಂತಹ ಮಾರಣಾಂತಿಕ ಹಲ್ಲೆ ಇರಬಹುದು ಮತ್ತು ನಡೆಸಿದ್ದಂತಹ ಅಪಘಾತ ಪ್ರಕರಣ ಇರಬಹುದು, ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಬಿತ್ತರವಾಗಿದ್ದಂತಹ ಸುದ್ದಿಯ ಒಂದಷ್ಟು ತುಣುಕುಗಳನ್ನ ಟ್ವಿಟರ್ನಲ್ಲಿ ಹಾಕುವ ಮೂಲಕ ಈ ಸಂದರ್ಭದಲ್ಲಿ ನಲಪಾಡ್ಗೂ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ರಮ್ಯಾ. ಆದರೆ ಈ ಬೆಳವಣಿಗೆ ಇದೆಯಲ್ಲ, ರಮ್ಯಾ ನಲಪಾಡ್ ಹಾಗೂ ಕೆಪಿಸಿಸಿ ಅಧ್ಯಕ್ಷರನ್ನ ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದಕ್ಕೆ ಒಂದು ರೀತಿ ವೇದ್ಯವಾಗ್ತಾ ಇರುವಂಥದ್ದು. ಯಾಕಂದರೆ ಕಾಂಗ್ರೆಸ್ನಲ್ಲಿನ ಆಂತರಿಕ ಕಚ್ಚಾಟ ಇದೆಲ್ಲವೂ ಕೂಡ ಒಂದು ರೀತಿಯ ಡಿ ಕೆ ಶಿಗೆ ಟೆನ್ಷನ್ ಶುರುವಾಗುವಂತೆ ಮಾಡ್ತಾ ಇದೆ. ಯಾಕೆಂದರೆ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನೊಂದು 11 ತಿಂಗಳು ಬಾಕಿ ಇದೆ, ಇನ್ನೊಂದು ವರ್ಷ ಬಾಕಿ ಇದೆ. ಅದರ ಜೊತೆಗೆ ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ, BBMP ಚುನಾವಣೆ ಇದೆ. ಸೊ ಹೀಗಿರುವಾಗ ಕಾಂಗ್ರೆಸ್ ಪಕ್ಷದಲ್ಲಿನ ಆಂತರಿಕ ಕಚ್ಚಾಟ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಸೆಟ್ ಬ್ಯಾಕ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಮತ್ತು ಇದೆಲ್ಲದರ ನಡುವೆ ಎಂ ಬಿ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ರಮ್ಯಾ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯಾಕೆಂದರೆ ಈ ಸಂದರ್ಭದಲ್ಲಿ ಅವರು ಹೇಳುವಂಥದ್ದು ರಮ್ಯಾ ಅವರ ಪರ ಟ್ವೀಟ್ ಮಾಡಿ ಸಮರ್ಥನೆಯನ್ನು ಮಾಡಿಕೊಳ್ತಾರೆ. ಈ ವಾದ ವಿವಾದವನ್ನು ಕೊನೆಗೊಳಿಸುವಂತೆ ಮನವಿ ಸಹ ಮಾಡಿದ್ದಾರೆ. ತಮ್ಮ ಟ್ವೀಟ್ನಲ್ಲಿ ಅವರು ರಮ್ಯಾ ಪಕ್ಷದ ಹಿತಾಸಕ್ತಿಗಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ, ಅವರು ನಮ್ಮ ಪಕ್ಷದವರೇ, ಆದರೆ ಪಕ್ಷದ ಕೆಲವರು ತಮ್ಮ ಇತಿಗಳನ್ನು ಮೀರಿ ಮಾತನಾಡುವ ಮೂಲಕ ಅವರ ತೇಜವದಗೆ ಯತ್ನಿಸ್ತಾ ಇರುವುದು ತಪ್ಪು ಅಂತ ಕೂಡ ಈ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಖಂಡಿಸಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ, ಇದರಲ್ಲಿ ತಪ್ಪೇನಿದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಎಂ ಬಿ ಪಾಟೀಲ್, ಮಾಜಿ ಸಂಸದೆ ಮತ್ತು ಪಕ್ಷಕ್ಕಾಗಿ ಅವರು ಕೆಲಸ ಮಾಡಿರುವಂಥವರು. ಹೀಗಿರುವಾಗ ವಿವಾದವನ್ನು ಇಲ್ಲಿಗೆ ಅಂತ್ಯಗೊಳಿಸಬೇಕು ಅಂತ ಟ್ವಿಟರ್ನಲ್ಲಿ ಎಂ ಬಿ ಪಾಟೀಲ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸೊ ಆ ಮೂಲಕ ಅನವಶ್ಯಕವಾದ ವಿವಾದವನ್ನು ಇಲ್ಲಿಗೆ ಕೊನೆಗೊಳಿಸಲಾಗುತ್ತಾ, ಎಂ ಬಿ ಪಾಟೀಲ್ ಹೇಳಿದಂತೆ ಅನವಶ್ಯಕ ಇದು ವಾದ ವಿವಾದ, ಇದನ್ನು ಇಲ್ಲಿಗೆ ಕೊನೆಗೊಳಿಸಿ ಅಂತ ಅವರು ಹೇಳಿರುವಂಥದ್ದು. ಸೊ ಹಾಗಾಗಿ ಇದು ಇಲ್ಲಿಗೆ ನಿಲ್ಲುತ್ತಾ ಆಂತರಿಕ ಬೇಗುದಿ ಅಥವಾ ಮತ್ತಷ್ಟು ತಾರ್ಕಕ್ಕೇರುತ್ತಾ ಗೊತ್ತಿಲ್ಲ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ ಮಾತ್ರ ರಮ್ಯಾ ಅವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ.